ಉಪವಾಸ ಭಂಗಗೊಳಿಸುವ ಸಂಗತಿಗಳು ಪ್ರಿಯ ಸಹೋದರರೇ ಯಾವ ಯಾವ ಕೆಲಸಗಳನ್ನು ಮಾಡುವುದರಿಂದ ಉಪವಾಸ ಮುರಿಯುತ್ತದೋ ಉಪವಾಸ ನಾಶವಾಗುತ್ತದೆಯೋ ಉಪವಾಸ ಭಂಗವಾಗುತ್ತದೆಯೋ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪ್ರಿಯ ಸಹೋದರರೇ ನಂಬರ್ 1 ಉಪವಾಸ ಇರತಕ್ಕಂತಹ ಸಮಯದಲ್ಲಿ ಸಂಭೋಗ ಮಾಡುವುದರಿಂದ ಉಪವಾಸ ನಾಶವಾಗುತ್ತದೆ ಉಪವಾಸ ಭಂಗವಾಗುತ್ತದೆ ರೋಜಾ ಮುರಿಯುತ್ತದೆ ನಂಬರ್ 2 ವೀರ್ಯಸ್ಖಲನ ಮಾಡುವುದು ನಮ್ಮಿಂದ ನಾವೇ ನಮ್ಮ ಕೈಗಳಿಂದ ವೀರ್ಯವನ್ನು ಹೊರಗಡೆ ಸ್ಖಲನ ಮಾಡುವುದರಿಂದ ರೋಜಾ ಉಪವಾಸ ಮುರಿಯುತ್ತದೆ ಪ್ರಿಯ ಸಹೋದರರೇ ಹಸ್ತ ಮೈಥುನ ಮಾಸ್ಟರ್ಬೇಷನ್ ನಮ್ಮ ಕೈಗಳಿಂದ ನಾವೇ ವೀರ್ಯವನ್ನು ಹೊರಗಡೆ ತಂದರೆ ಅದು ಆ ಒಂದು ಸ್ಥಿತಿಯಲ್ಲಿ ರೋಜಾ ಮುರಿದು ಹೋಗುತ್ತದೆ ನಂಬರ್ 3 ಮನಪೂರ್ವಕವಾಗಿ ವಾಂತಿ ಮಾಡಿಕೊಳ್ಳುವುದು ನಮ್ಮಷ್ಟಕ್ಕೆ ನಾವು ನಮ್ಮ ಗಂಟಲು ಒಳಗಡೆ ಕೈ ಹಾಕಿ ವಾಂತಿ ನಮ್ಮಷ್ಟಕ್ಕೆ ನಾವೇ ಮನಪೂರ್ವಕ ಮಾಡಿಕೊಂಡರೆ ಉಪವಾಸ ಮುರಿದು ಹೋಗುತ್ತದೆ ಪ್ರಿಯ ಸಹೋದರರೇ ನಂಬರ್ 4 ಗಂಟಲಿನ ಒಳಭಾಗಕ್ಕೆ ಯಾವುದಾದರೂ ವಸ್ತು ಸೇರಿಸುವುದು ಉದಾಹರಣೆಗೆ ತಿನ್ನುವುದು ಕುಡಿಯುವುದು ಈ ರೀತಿ ಮಾಡುವುದರಿಂದ ಉಪವಾಸ ಮುರಿದು ಹೋಗುತ್ತದೆ ಪ್ರಿಯ ಸಹೋದರರೇ ನಂಬರ್ 1 ಸಂಭೋಗ ಮಾಡುವುದರಿಂದ ಉಪವಾಸ ಮುರಿದು ಹೋಗುತ್ತದೆ ಸಂಭೋಗ ಎಂದರೆ ಲೈಂಗಿಕ ಸಂಪರ್ಕ ಬೆಳೆಸುವುದು ಸ್ತ್ರೀಯರ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿದಾಗ ವೀರ್ಯ ಸ್ಖಲನವಾದಾಗ ನಮ್ಮ ರೋಜಾ ಭಂಗವಾಗುತ್ತದೆ ರೋಜಾ ಮುಯ್ಯುತ್ತದೆ ಆ ಒಂದು ಸ್ಥಿತಿಯಲ್ಲಿ ನಾವು ಸಂಭೋಗ ಮಾಡಬಾರದು ಒಂದು ವೇಳೆ ಸಂಭೋಗ ನಮ್ಮ ಕಡೆಯಿಂದ ಆದರೆ ನಾವು ಮತ್ತೆ ಆ ರೋಜದ ಬದಲಾಗಿ ಕಜಾ ರೋಜಾ ನಿರ್ವಹಿಸಬೇಕು ಮತ್ತೆ ರೋಜಾ ನಾವು ಇಡಬೇಕು ರಮದಾನಿನ ನಂತರ ನಾವು ರೋಜವನ್ನು ಕಜಾ ಮಾಡಬೇಕು ನಾವು ಸಂಭೋಗ ಮಾಡಿ ರೋಜವನ್ನು ಮುರಿದರೆ ನಾವು ಕಫಾರವನ್ನು ನೀಡಬೇಕು ಕಫಾರದಲ್ಲಿ ಮೊದಲು ನಾವು ಒಬ್ಬ ಗುಲಾಮನಿಗೆ ಮುಕ್ತಿ ಮಾಡಬೇಕು ಆ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಎಂದರೆ ನಾವು 60 ರೋತಗಳು 60 ಉಪವಾಸಗಳು 60 ರೋಜಗಳು ಒಂದಾದ ನಂತರ ಒಂದು 60 ರೋಜಗಳು ರಮದಾನಿನ ನಂತರ ನಾವು ಇಡಬೇಕು ಆ ಒಂದು ಶಕ್ತಿಯ ಒಂದು ಸಾಮರ್ಥ್ಯ ನಮ್ಮ ಒಳಗೆ ಇಲ್ಲ ಎಂದರೆ 60 ಮಿಸ್ಕೀನರಿಗೆ ನಾವು ಊಟವನ್ನು ಮಾಡಿಸಬೇಕು ಮತ್ತೆ ಪ್ರಿಯ ಸಹೋದರರೇ ಆ ಒಂದು 60 ಮಿಸ್ಕೀನರಿಗೆ ಊಟ ಮಾಡಿಸುವ ಸಾಮರ್ಥ್ಯ ನಮ್ಮ ಒಳಗೆ ಇಲ್ಲ ಎಂದರೆ ನಾವು ಒಬ್ಬ ಮಿಸ್ಕೀನರಿಗೆ 60 ದಿನ ಊಟವನ್ನು ಮಾಡಿಸಬೇಕು ಅದಾದ ನಂತರ ಅದೂ ಸಹ ನಮ್ಮ ಒಳಗೆ ಸಾಮರ್ಥ್ಯ ಇಲ್ಲ ಶಕ್ತಿ ಇಲ್ಲ ಎಂದರೆ ನಮಗೆ ಅಲ್ಲಾಹ್ ತಬಾರಕ ವತಾಲ ನೀಡಿರ್ತಕ್ಕಂತಹ ಹಣವಾಗಲಿ ನಮಗೆ ಅಲ್ಲಾಹ್ ತಬಾರಕ ವತಾಲ ಏನು ನೀಡಿದ್ದಾನೆ ಆ ಒಂದು ಹಣವನ್ನಾಗಲಿ ನಾವು ಅಲ್ಲಾಹ ತಬಾರಕ ವತಾಲನ ಮಾರ್ಗದಲ್ಲಿ ಖರ್ಚು ಮಾಡಬೇಕು ಅಲ್ಲಾಹ ತಬಾರಕ ವತಾಲ ಮಾರ್ಗದಲ್ಲಿ ಏನಾದರೂ ನಾವು ನೀಡಬೇಕು